ಕರ್ತನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾನು ನಿಮ್ಮನ್ನು ಸಂದರ್ಶನ ಮಾಡಲಿಕ್ಕೆ ಬಹಳ ಸಂತೋಷಗೊಂಡಿದ್ದೇನೆ. ನಾವು ಈ ರೀತಿಯಾಗಿ ಬಂದಿರುವಾಗ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಇವತ್ತು ನಾವು ದೇವರ ವಾಕ್ಯ ಧ್ಯಾನ ಮಾಡಿ ಒಂದಕ್ಕಿಂತ ಆಶೀರ್ವಾದದ ಆ ವಾಕ್ಯ ಹಗ್ಗಾಯನು ಬರೆದ ಒಂದು ಗ್ರಂಥ, ಇದರ ಪ್ರವಾದನ ಗ್ರಂಥ 2:19 ನಾವು ಹೀಗೆ ನೋಡ್ತೇವೆ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ದ್ರಾಕ್ಷೆ, ಅಂಜೂರ, ದಾಳಿಂಬರ, ಓಲಿವ ಈ ಗಿಡಗಳಲ್ಲಿ ಫಲಿಸಲಿಲ್ಲವಲ್ಲ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಕರ್ತನು ಹೀಗೆ ಹೇಳ್ತಾ ಇದ್ದಾನೆ, ನಾನು ಇವತ್ತು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ನಿಮ್ಮ ಆಶೀರ್ವಾದ ಈ ದಿವಸದಿಂದ ಪ್ರಾರಂಭವಾಗಿದೆ. ಹಾಗಾದರೆ ಈ ಆಶೀರ್ವಾದ ನಾವು ದೇವರಿಂದ ಹೇಗೆ ಹೊಂದ್ಕೊಳ್ಳುವಂಥದ್ದು? ನಮ್ಮ ದೇವರು ಆತನು ಒಡಂಬಡಿಕೆ ಇಲ್ಲದೆ ಯಾವ ವ್ಯವಹಾರ ಮಾಡೋದಿಲ್ಲ. ಅವರ್ ಗಾಡ್ ವಿಲ್ ನಾಟ್ ಡೂ ಆರ್ ಬ್ಲೆಸ್ ಎನಿಥಿಂಗ್ ಎನಿಬಾಡಿ ವಿತೌಟ್ ದ ಕವನೆಂಟ್. ಅದಕ್ಕೆ ನಮ್ಮ ದೇವರಿಗೆ ಒಡಂಬಡಿಕೆ ದೇವರು ಎಂಬುದಾಗಿ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಎರಡು ಭಾಗಗಳನ್ನು ಮಾಡಲ್ಪಟ್ಟಿದೆ. ಹಳೆಯ ಭಾಗದಲ್ಲಿ ನೋಡ್ತೇವೆ ಹಳೆ ಒಡಂಬಡಿಕೆ ಎಂಬುದಾಗಿ, ಇಟ್ ಇಸ್ ಎ ಓಲ್ಡ್ ಟೆಸ್ಟಮೆಂಟ್. ಹೊಸ ಭಾಗಕ್ಕೆ ಬರುವಾಗ ಹೊಸ ಒಡಂಬಡಿಕೆ, ಇಟ್ ಈಸ್ ಎ ನ್ಯೂ ಟೆಸ್ಟಮೆಂಟ್. ಹೀಗೆ ಎರಡು ಒಡಂಬಡಿಕೆಗಳು ಇರುವಂಥ ಗ್ರಂಥವೇ ಅದು ಸತ್ಯವೇದ ಆಗಿದೆ. ಕಾರಣ ಇಷ್ಟೇ, ನಮ್ಮ ದೇವರು ಆತನು ಒಡಂಬಡಿಕೆ ಇಲ್ಲದೆ ಯಾವ ವ್ಯವಹಾರ ಆತನು ಮಾಡುವುದಿಲ್ಲ. ನಾವು ಹಾಗಾದರೆ ಈ ದಿವಸ ಮೊದಲುಗೊಂಡು ನಿನ್ನನ್ನೇ ನಿನ್ನನ್ನು ನಾನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳುವುದಾದರೆ, ಇದ್ರ ಹಿಂದೆ ಆ ಒಡಂಬಡಿಕೆ ದೇವರು ನನ್ನನ್ನು ಮತ್ತು ನಿನ್ನನ್ನು ಒಂದು ಒಡಂಬಡಿಕೆಗೆ ಆತನು ಕರೀತಾ ಇದ್ದಾನೆ. ಈಸ್ ಕಾಲಿಂಗ್ ಅಸ್ ಫಾರ್ ಎ ಪಾರ್ಟ್ನರ್ಶಿಪ್. ಅಂದರೆ ಕ್ರಿಸ್ತನೊಂದಿಗೆ ಒಂದು ಪಾಲುಗಾರರಾಗುವುದಕ್ಕಾಗಿ ಕರೀತಾ ಇದ್ದಾನೆ. ದೇ ನಾಮ ಸ್ತೋತ್ರ. ನಾವು ದೇವವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹಳೆ ಒಡಂಬಡಿಕೆ ಭಾಗದಲ್ಲಿ ನಾವು ನೋಡ್ತೇವೆ ದೇವರು ಆತನು ಮೋಶೆ ನಿರ್ಮಾಣ ಮಾಡಿದಂಥ ಆ ಡೇರೆಯಲ್ಲಿ ಆತನು ವಾಸವಾಗಿದ್ದನು. ದೇವರು ತಾನೇ, ನಾನು ಇನ್ನು ಮುಂದೆ ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡಬೇಕಾಗಿದೆ, ಆದ್ದರಿಂದ ಮೋಶೆಯೇ ನಾನು ನಿನಗೆ ಆ ನಾನು ವಾಸ ಮಾಡಿದಂಥ ಒಂದು ಡೇರೆ ಅಥವಾ ಆ ಒಂದು ಸ್ಥಳ ಹೇಗಿರಬೇಕೆಂದು ಹೇಳ್ತೇನೆ ಎಂಬುದಾಗಿ ಒಂದು ಬ್ಲೂ ಪ್ರಿಂಟನ್ನು, ಒಂದು ನಕ್ಷೆಯನ್ನು ದೇವರು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಕೊಟ್ಟಿದ್ದಾನೆ. ಹೀಗೆ ಆ ಮೋಶೆ ತೆಗೆದುಕೊಂಡ ಆ ಒಂದು ನಕ್ಷೆ ಪ್ರಕಾರವಾಗಿ ಆ ಒಂದು ದೇವದರ್ಶನ ಗುಡಾರವನ್ನು ಆತನು ಕಟ್ತಾ ಇದ್ದಾನೆ. ಆ ದೇವದರ್ಶನ ಗುಡಾರ ಮೂರು ಭಾಗಗಳಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇ ಭಾಗದಲ್ಲಿ ಅಂಗಳ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೇ ಮಧ್ಯಭಾಗದಲ್ಲಿ ಅದು ಪರಿಶುದ್ಧ ಸ್ಥಳ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂತೆಯೇ ಮೂರನೇ ಕಡೆ ಭಾಗದಲ್ಲಿ ನೋಡ್ತೇವೆ ಅದು ಅತಿ ಪರಿಶುದ್ಧ ಸ್ಥಳ ಎಂಬುದಾಗಿ. ನಾವು ಈ ಪರಿಶುದ್ಧ ಸ್ಥಳಕ್ಕೂ ಅತಿ ಪರಿಶುದ್ಧ ಸ್ಥಳಕ್ಕೂ ಮಧ್ಯದ ಒಂದು ಕರ್ಟನ್, ಒಂದು ತೆರೆ ಹಾಕಿರೋದನ್ನ ನಾವು ಆ ಡೇರಿಯೊಳಗೆ ನಾವು ನೋಡ್ತಾ ಇದ್ದೇವೆ. ಅಂದರೆ ಆ ಒಂದು ಅತಿ ಪರಿಶುದ್ಧ ಸ್ಥಳಕ್ಕೆ ಒಂದೇ ಸಲಿ ಒಬ್ಬ ಮಹಾಯಾಜಕನು ವರ್ಷಕ್ಕೆ ಒಂದು ಸಲಿ ಮಾತ್ರವೇ ಆತನು ಅದರೊಳಗೆ ಹೋಗಿ ಆ ದೋಷ ನಿವಾರಕ ಯಜ್ಞವನ್ನು ರೂಪಿಸುವಂಥ ಆ ರಕ್ತವನ್ನು ಆ ಯಜ್ಞವೇದಿ ಮೇಲೆ ಸಿಂಪಡಿಸಿ ಬರಬೇಕಾಗಿತ್ತು. ಅದು ಬಹಳ ಕಟ್ಟುನಿಟ್ಟುಗಳಿಂದ ಹೋಗಬೇಕಾಗಿತ್ತು. ಆತನು ಹೋಗುವಾಗ ಕಾಲಿಗೆ ಏನೋ ಸರಪಣಿಗಳನ್ನ ಕಟ್ಕೊಂಡು ಆತನು ಹೋಗಬೇಕಾಗಿತ್ತು. ಒಂದು ವೇಳೆ ಪರಿಶುದ್ಧ ದೇವರ ಮುಂದೆ ಒಂದು ವೇಳೆ ಅಶುದ್ಧತೆ ಗೋಚರ ಆಗೋದಾದರೆ ಆತನು ಅಲ್ಲೇ ಸತ್ತು ಬೀಳ್ತಾ ಇದ್ದನು. ಆದ್ದರಿಂದ ಅವನನ್ನು ತೆಗೆದುಕೊಂಡು ಬರಬೇಕಾದ್ರೆ ಎಲ್ಲರೂ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಸತ್ತೋಗ್ತಾರೆ. ಆದ್ದರಿಂದ ಆತನ ಸರಪಣಿಯಿಂದ ಆ ಹೆಣವನ್ನು ಹೊರಗೆ ತೆಗೆದುಕೊಳ್ತಾರೆ. ಹೇಗೋ ಈ ಭಾಗದಲ್ಲಿ ನೋಡ್ತಾ ಇದ್ದೇವೆ ಆ ಒಂದು ಅತಿ ಪುರುಷರಲ್ಲಿ ವಾಸವಾಗಿದ್ದಂಥ ಆ ದೇವರು ಆತನು ಬಹಳ ಕ್ರೂರಿ, ಆತನು ಬಹಳವಾಗಿ ಏನೋ ನ್ಯಾಯ ತೀರಿಸುವಂಥವನು ಎಂಬತಕ್ಕಂಥ ಅನೇಕ ರೀತಿಯ ತಪ್ಪಾದ ಚಿತ್ರೀಕರಣ ಇವತ್ತು ಆ ಜನಗಳು ಹೊಂದ್ಕೊಂಡಿದ್ರು ಹಳೆ ಒಡಂಬಡಿಕೆ ಭಾಗದಲ್ಲಿ. ದೇವ ನಾವ ಸ್ತೋತ್ರ. ದೇವವಾಕ್ಯಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಹಾನ್ ಬರೆದ ಸುವಾರ್ತೆ 1:18 ದೇವರನ್ನು ಯಾರು ಎಂದೂ ಕಂಡಿಲ್ಲ, ಯಾವ ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನ ಆತನೇ ತಿಳಿಯಪಡಿಸಿದನು ಎಂಬುದಾಗಿ. ಹೀಗಿರುವುದರಿಂದ ಆ ಒಂದು ಕರ್ಟನ್ ಹಿಂದೆ ಇರುವಂಥ ದೇವರು ಎಂಥ ದೇವರು ಏನೋ ಕೆಲವೊಮ್ಮೆ ತಿಳ್ಕೊಂಡಿದ್ದು ಬಹಳ ಕ್ರೂರಿಯಾದಂಥ ದೇವರು, ಬಹಳ ಕೋಪ ಭರಿತನಂಥ ದೇವರು. ಆತನ ಗುಣಲಕ್ಷಣಗಳು ಜನಗಳಿಗೆ ಪ್ರಕಟವಾಗಲಿಲ್ಲ. ಆದರೆ ದೇವವಾಕ್ಯ ನೋಡ್ತೇವೆ ಹೊಸ ಒಡಂಬಡಿಕೆ ಭಾಗದಲ್ಲಿ ಏಕ ಪುತ್ರನು ಸ್ವತಃ ದೇವರು ಆಗಿರುವಂಥ ಯೇಸು ಕ್ರಿಸ್ತನು ಬಂದು ತಂದೆಯ ಹೃದಯ ಏನು, ತಂದೆಯ ಆಲೋಚನೆ ಏನು, ತಂದೆಯ ಒಂದು ಏನೋ ಪ್ರೀತಿ ಏನು ಎಂಬುದಾಗಿ ಆತನು ಅದನ್ನು ಪ್ರಕಟ ಮಾಡೋದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ ನಾಮ ಸ್ತೋತ್ರ. ನಾನು ಆಗಲೇ ಪ್ರಕಾರವಾಗಿ ಪರಿಸಾಯರು ಹಳೆ ಒಡಂಬಡಿಕೆ ಭಾಗದಲ್ಲಿ ಜನಗಳಿಗೆ ಹೀಗೆ ಒಂದು ವೇಳೆ ಈ ರೀತಿ ಹೇಳಿದರು, ನಾವು ಆರಾಧನೆ ಮಾಡಿದ ದೇವರು ಆತನು ಕರುಣೆ ಇಲ್ಲದಂಥ ದೇವರು, ಆತನು ಕಠೋರವಾಗಿರುವಂಥ ಕ್ರೂರವಾಗಿರುವಂಥ ದೇವರು ಎಂಬುದಾಗಿ ಒಂದು ಚಿತ್ರೀಕರಣವನ್ನು ಆ ಜನಗಳಿಗೆ ಕೊಡ್ತಾ ಇದ್ರು.
ಆದರೆ ಯೇಸುಕ್ರಿಸ್ತನು ಬಂದ ಮೇಲೆ ಆತನು ಹೇಳಿದ, ಇಲ್ಲ ಇಲ್ಲ, ನೀವು ತಿಳಿದಿರೋ ತಪ್ಪು, ಆ ದೇವರು ನಮ್ಮ ಸೃಷ್ಟಿಕರ್ತನು, ಆತನು ಕಠೋರನಲ್ಲ, ಆತನು ಕರುಣೆ ಇಲ್ಲದವನಲ್ಲ, ಆತನು ಕರುಣಾಮಯನಾಗಿದ್ದಾನೆ, ಆತನು ನಮ್ಮನ್ನು ಪ್ರೀತಿ ಮಾಡೋನಾಗಿದ್ದಾನೆ ಎಂಬುದಾಗಿ ಯೇಸುಕ್ರಿಸ್ತನು ದೇವರ ಹೃದಯವನ್ನು, ಇಲ್ಲವೇ ದೇವರ ಕ್ಯಾರೆಕ್ಟರ್ ಗುಣಲಕ್ಷಣಗಳನ್ನು ಆತನು ಪ್ರಕಟ ಮಾಡಿದ. ದೇ ನಾಮ ಸ್ತೋತ್ರ. ಅಂತೆಯೇ ಪುನಂದಾರ್ತಿ ಸೈತಾನನು ಅನೋ ಆ ದೇವರು ಆ ಬಹಳ ಕೆಟ್ಟವನಾಗಿದ್ದಾನೆ ಎಂಬುದಾಗಿ ಅನೇಕ ಜನಗಳಲ್ಲಿ ಆತನು ಒಂದು ತಪ್ಪಾದ ಅಭಿಪ್ರಾಯವನ್ನು ಆತ ತುಂಬಿಬಿಟ್ಟ. ಇವತ್ತು ನಾವು ಲೋಕದಲ್ಲಿ ನೋಡಬೇಕಾದ್ರೆ ಅನೇಕರು ದೇವರ ಹೇಳುವಾಗ ಭಯಂಕರವಾಗಿ ನಡಗುವಂಥದ್ದು, ಭಯಂಕರ ಹೆದರ್ಕೊಳ್ಳುವಂಥದ್ದು ನೋಡ್ತಾ ಇದ್ದೇವೆ. ದೇವ್ರ ಆಮಿಸ್ತ, ಯಾಕಂದ್ರೆ ಆ ದೇವ್ರು ನಮ್ಮನ್ನ ಎಲ್ಲಿ ತಿಂದು ಬಿಡ್ತಾನ, ಇಲ್ಲವೇ ಆ ದೇವ್ರು ನಮ್ಮ ಮೇಲೆ ಹೆಂಗೆ ಶಾಪ ಕೊಟ್ಟು ಬಿಡ್ತಾನ, ಅಥವಾ ದೇವ್ರು ನಮ್ಮನ್ನ ಹೆಂಗೆ ಹಾಳಿ ಮಾಡಿಬಿಡ್ತಾನ ಎಂಬ ಭಯ ಇವತ್ತು ಕೂಡ ಜನರಲ್ಲಿ ದೇವ್ರ ವಿಷಯ ಇರುವುದನ್ನ ನಾವು ನೋಡ್ತಾ ಇದ್ದೇವೆ. ಆದರೆ ದೇವ್ರ ನಾಮಿ ಸ್ತೋತ್ರ. ಆದರೆ ಯೇಸು ಕ್ರಿಸ್ತನು ಆತನು ಹೀಗೆ ಬಂದು ಹೇಳ್ತಾನೆ, ಇಲ್ಲ, ಆತನು ಒಳ್ಳೆ ದೇವರು, ಆತನ ಕರುಣಾಮಯ ದೇವರು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಆತನು ದೇವರ ಗುಣಲಕ್ಷಣಗಳನ್ನ ಆತನು ಪ್ರಕಟ ಮಾಡೋದನ್ನ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಒಂದನೇ ಪೇತ್ರ 5:10 ಪೇತ್ರನು ಹೀಗೆ ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಎಂಬುದೇ. ನಾವಿಲ್ಲಿ ಏನು ಮಾಡ್ತಿದ್ದೇವೆ, ಕೃಪಾಪೂರ್ಣನಂತ ದೇವರು. ಈ ದೇವರು ಆತನು ಕೃಪೆ ಉಳ್ಳಂತ ದೇವರಾಗಿದ್ದಾನೆ. ಈಸ್ ಅ ಗಾಡ್ ಆಫ್ ಆಲ್ ಗ್ರೇಸ್ ಎಂಬುದಾಗಿ ನಾವು ಇಂಗ್ಲಿಷ್ ಅಲ್ಲಿ ನೋಡ್ತಾ ಇದ್ದೇವೆ. ಆತನು ಕೃಪೆ ಉಳ್ಳಂತ ದೇವರಾಗಿದ್ದಾನೆ. ಇಬ್ರಿಯ ಗ್ರಂಥಕರ್ತನು ಕೂಡ ಹೀಗೆ ಬರ್ತಾ ಇದ್ದಾನೆ, ಏನೋ ಆ ದೇವರು ಈಸ್ ಎ ಹೆಲ್ಪ್ ಇನ್ ಆಲ್ ನೀಡ್ ಎಂಬುದಾಗಿ. ಕೃಪೆ ಅಂತ ಹೇಳುವಾಗ ಅದರ ಅರ್ಥ ಹೀಗೆ ಬರ್ತದೆ, ಎಲ್ಲಾ ಸಮಯಗಳಲ್ಲಿ ನಮಗೆ ಆತನು ಒಬ್ಬ ಸಹಾಯಕನಾಗಿದ್ದಾನೆ ಎಂಬುದಾಗಿ. ದೇವ ನಾಮ ಸ್ತೋತ್ರ. ಇಬ್ರಿಯ 4:14 ನೋಡ್ತಾ ಇದ್ದೇವೆ, ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ಸಮಯೋಚಿತವಾದ ಸಹಾಯ, ಆ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮಗೆ ಬೇಕಾದ ಒಂದು ಸಹಾಯ, ಅದು ನಮಗೆ ಸಿಗಬೇಕಾದ್ರೆ ನಾವು ಕೃಪಾ ಪೂರ್ಣನಂತ ಆ ಕೃಪಾಸನದ ಮುಂದೆ ನಾವು ಬರೋಣ ಎಂಬುದಾಗಿ ಗ್ರಂಥಕರ್ತನು ನಮ್ಮನ್ನು ಹುರಿದುಂಬಿಸುವ ಪ್ರೋತ್ಸಾಹಿಸುವವನಾಗಿದ್ದಾನೆ. ಅದೇ ನಾವು ಸ್ತೋತ್ರ. ಹಾಗಾದ್ರೆ ನಮ್ಮ ದೇವರು ಆತನ ಎಲ್ಲ ಗಳಿಗೆಯಲ್ಲಿ ಆತನ ಸಹಾಯಕ ದೇವರಾಗಿದ್ದಾನೆ, ತನ್ನ ಕೃಪೆಯಿಂದ ನಮ್ಮನ್ನು ಒದಗಿಸುವವನಾಗಿದ್ದಾನೆ. ಈಗಲೂ ಕೂಡ ಈ ವಾಕ್ಯ ಸಂದೇಶ ಮಾಡ್ತಿರೋ ಪ್ರಿಯ ಸಹೋದರ ಸಹೋದರಿ, ನೀನು ಯಾವ ಸ್ಥಿತಿಗೆ ತಿಳಿದಿರೋ ನನಗೆ ಗೊತ್ತಿಲ್ಲ, ಆದರೆ ಕೃಪೆ ಉಳ್ಳಂಥ ದೇವರು ಕೃಪೆಯಿಂದಿಗೆ ನಿನ್ನ ಪಕ್ಕದಲ್ಲಿ ಆತ ನಿಂತ್ಕೊಂಡಿದ್ದಾನೆ. ನೀನು ಆತನ ಕೃಪೆಯಲ್ಲಿ ಆಶ್ರಯಿಸಿಕೊಳ್ಳಿದ್ದಾರೆ. ಆತನ ಕೃಪಾಹಸ್ತವು ನಿನ್ನನ್ನು ಇವತ್ತು ಕಾಪಾಡಿ ಇವತ್ತಿನಿಂದ ನಿನ್ನನ್ನು ಆಶೀರ್ವದಿಸಿ ನಡೆಸಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವ ನಾಮಿ ಸ್ತೋತ್ರ. ದೇವರಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಆ ಕೃಪೆಯುಳ್ಳಂಥ ದೇವರು, ಇಲ್ಲವೇ ಆತನು ಪವಿತ್ರಾತ್ಮನಾಗಿದ್ದಾನೆ. ಆ ಪವಿತ್ರಾತ್ಮನಿಗೆ ಒಬ್ಬ ಸಹಾಯಕನು ಎಂಬುದಾಗಿ ಹೇಳ್ತಾ ಇದ್ದಾನೆ. ನಮ್ಮ ಸಂದಿಗ್ಧ ಸ್ಥಿತಿಗಳಲ್ಲಿ ಸಹಾಯ ಮಾಡಲಿಕ್ಕೆ ಕೃಪೆ ಉಳ್ಳಂಥ ದೇವರು ಆತನ ಸಹಾಯಕನಾಗಿ ಬರುವನಾಗಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 14:16 ಒಂದು ವೇಳೆ ನಾವು ಓದಿಕೊಳ್ಳುವ ಕರ್ತನ ವಾಕ್ಯ ಹೀಗೆ ಹೇಳ್ತದೆ, ಆಗ ನಾನು ತಂದೆಯನ್ನ ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಎಂಬುದೇ. ನಾವಿಲ್ಲಿ ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಯಾತಕ್ಕಾಗಿ? ಆ ಕೃಪೆ ಉಳ್ಳಂಥ ದೇವರು ಯಾವಾಗಲೂ ಸದಾಕಾಲವೂ ನಮ್ಮ ಸಂಗಡ ಇರಬೇಕು, ಆತನು ನಮಗಿದ್ದುಕೊಂಡು ಆತನು ಸಹಾಯ ಮಾಡಬೇಕು ಎಂಬ ಒಂದು ಮುಖ್ಯ ಉದ್ದೇಶ. ಆದರೆ ಈ ದೇವರು ಆತನು ಕ್ರೂರಿಯಲ್ಲ, ಈ ದೇವರು ಆತನು ಕಠೋರನಲ್ಲ, ಈ ದೇವರು ನಮ್ಮನ್ನು ಎದುರಿಸಿ ಬದಲಿಸುವವನಲ್ಲ. ಈ ಸೃಷ್ಟಿಕರ್ತನು ಆತನು ಸಂಪೂರ್ಣ ಕೃಪೆಯುಳ್ಳಂಥ ದೇವರಾಗಿದ್ದಾನೆ, ಆತನು ಸಂಪೂರ್ಣವಾಗಿ ಸಹಾಯಕನಂತ ದೇವರಾಗಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಆ ದೇವರ ಕುರಿತಾಗಿ, ಅಂದರೆ ಆ ಒಂದು ಕರ್ಟನ್ ಅತಿ ಪುರುಷ ಸ್ಥಳದಲ್ಲಿ ಇದ್ದಂಥ ದೇವರ ಗುಣಲಕ್ಷಣ ಕುರಿತಾಗಿ ಆತನು ಹೊಸ ಒಡಂಬಡಿಕೆಯಲ್ಲಿ ಆತನು ವಿವರವಾಗಿ ಹೇಳ್ತಾ ಇದ್ದಾನೆ. ಕರ್ತಂ ಪ್ರಿಯ ಸಹೋದರ ಸಹೋದರಿ, ದೇನಾಮಿ ಸ್ತೋತ್ರ. ಈ ಒಂದು ಆಜ್ಞೆ ಅನ್ನತಕ್ಕಂಥ, ಇಲ್ಲವೇ ಧರ್ಮಶಾಸ್ತ್ರ, ಇಲ್ಲವೇ ಪಂಚ ಗ್ರಂಥಗಳು, ಅದು ಮೋಶೆಯಿಂದ ಕೊಡಲ್ಪಡ್ತೀವಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದರ ಮುಖ್ಯ ಉದ್ದೇಶ ಏನಂತಂದ್ರೆ, ನಿನ್ನ ಪಾಪವನ್ನು ಪ್ರಕಟ ಮಾಡ್ತದೆ. ಇಟ್ ಈಸ್ ಗೋಯಿಂಗ್ ಟು ರಿವೀಲ್ ಯುವರ್ ಸಿನ್. ಅದೊಂದು ಪಾಪವನ್ನು ಹೊರಗಡೆ ಹೆತ್ತಾಗ್ತದೆ ಅಷ್ಟೇ ಹೊರತು, ಆದರೆ ಆ ಪಾಪವನ್ನು ಕ್ಷಮಾಪಣೆ ಮಾಡಲಿಕ್ಕೆ ಧರ್ಮಶಾಸ್ತ್ರಕ್ಕೆ ಅಧಿಕಾರ ಇಲ್ಲ, ಇಲ್ಲವೇ ಯಾವ ಒಂದು ಕಾರ್ಯ ಮಾಡಲಿಕ್ಕಾಗುವುದಿಲ್ಲ. ಆದ್ರಿಂದ ರೋಮ 7:13 ಪೌಲನು ಹೀಗೆ ಬರೀತಾ ಇದ್ದಾನೆ, ಹಾಗಾದ್ರೆ ಹಿತವಾದದ್ದು ನಮಗೆ ಮರಣಕ್ಕೆ ಕಾರಣವಾಯಿತು, ಹಾಗೆ ಎಂದಿಗೂ ಹೇಳಬಾರದು. ಪಾಪವೇ ಮರಣಕ್ಕೆ ಕಾರಣವಾದದ್ದು, ಅದು ಹಿತಕರವಾದ ಮೂಲಕ
ನನಗೆ ಮರಣವನ್ನು ಉಂಟು ಮಾಡುವುದರಿಂದ ಪಾಪವೇ ಎಂದು ಕಾಣಿಸಿಕೊಂಡಿತು. ಮತ್ತು ಆಜ್ಞೆ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೇ ಎಂದು ಕಾಣ ಬಂತು. ನೌ ಈ ಒಂದು ಆಜ್ಞೆ ಪಂಚಗ್ರಂಥ ಇಲ್ಲವೇ ಹಳೆ ಒಡಂಬಡಿಕೆ ಇದು ಏನ್ ಮಾಡ್ತದ್ರೆ ನನ್ನ ನಿನ್ನ ಪಾಪವನ್ನ ಅದು ಪಾಪ ಸ್ವರೂಪ ಅನ್ನೋದನ್ನ ತೋರಿಸ್ಕೊಡ್ತು ಅಷ್ಟೇ ಹೊರತು, ಆದ್ರೆ ಪಾಪದ ಸ್ವರೂಪದಿಂದ ಪಾಪದ ವಶದಿಂದ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ದೇ ನಾಮ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಧರ್ಮಶಾಸ್ತ್ರ ಅಂತಕ್ಕಂಥ ನೋಡ್ತಾ ಇದ್ದೇವೆ ಅದು ನಮ್ಮ ಒಂದು ಪಾಪಕ್ಕೆ ನಾನಾಗ್ಲೇ ಪ್ರಕಾರ ಯಾವ ಸಹಾಯ ಮಾಡಲಿಲ್ಲ. ಗಲಾತ್ಯದವರ ಪತ್ರಿಕೆ 3:24 ಹೀಗೆ ನೋಡ್ತಾ ಇದ್ದೇವೆ, ಹೀಗಿರಲಾಗಿ ಧರ್ಮಶಾಸ್ತ್ರವು ನನ್ನನ್ನು ಕಾಯುವ ಆಡಿನಂತಾಗಿದೆ, ನಾವು ನಂಬಿಕೆಯಿಂದ ನೀತಿವಂತದ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಧರ್ಮಶಾಸ್ತ್ರ ಏನ್ ಮಾಡ್ತದೆ, ನೀನು ಆ ಪಾಪ ಮಾಡಬೇಡ, ನೀನು ಈ ಕಡೆ ಹೋಗ್ಬೇಡ, ಅದನ್ನ ನೋಡ್ಬೇಡ, ಇದನ್ನ ತಿನ್ಬೇಡ, ಅದನ್ನು ತಗೊಳ್ಬೇಡ ಎಂಬುದಾಗಿ, ಬೇಡ ಬೇಡ ಮಾಡಬೇಡ ಎಂಬುದಾಗಿ ಪಾಪ ಮಾಡದ ಹಾಗೆ ನಮ್ಮನ್ನೊಂದು ಕಂಟ್ರೋಲ್ ಮಾಡ್ತಾ ಇತ್ತು, ಇಲ್ಲವೇ ನಮ್ಮನ್ನ ಒಂದು ಸ್ವಾಧೀನಕ್ಕೆ ತೆಗೆದುಕೊಳ್ತಾ ಇತ್ತು ಧರ್ಮಶಾಸ್ತ್ರ. ಆದರೆ ಅದಕ್ಕೆ ನಮ್ಮನ್ನ ಪಾಪದ ವಿಮೋಚನೆ ಮಾಡುವಂಥ ಶಕ್ತಿ ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರವಾಗಿ ದೇವರು ಈ ಒಂದು ಹೊಸ ಒಡಂಬಡಿಕೆನ ನಮ್ಮೊಂದಿಗೆ ಮಾಡಿಕೊಳ್ಳಬೇಕಾಯಿತು. ಬೇನಾಮ ಸ್ತೋತ್ರ. ಆದ್ರಿಂದ ಕೀರ್ತನೆ 51:6 ಕೂಡ ನಾವು ದೇವರವಾಕ್ಯ ನೋಡ್ತಾ ಇದ್ದೇವೆ, ದೇವರು ಯಾವಾಗಲೂ ನಮ್ಮ ಒಳಗಿನ ಶುದ್ಧೀಕರಣವನ್ನ ಆತನು ಇಷ್ಟಪಡನಾಗಿದ್ದಾನೆ. ಧರ್ಮಶಾಸ್ತ್ರವು ಬಾಹ್ಯಾಚಾರವಾಗಿ ಹೊರಗಿನ ಒಂದು ಶುದ್ಧೀಕರಣವನ್ನ ಮಾಡಕ್ಕೆ ಇಲ್ಲವೇ ಹೊರಗೆ ನಾವು ಮಾಡುವಂತ ಪಾಪಗಳನ್ನ ಅದು ಕಂಟ್ರೋಲ್ ಮಾಡ್ತಾ ಇತ್ತು ಅಷ್ಟೇ. ಆದ್ರೆ ನಮ್ಮ ದೇವರು ಆತನು ಹೊರಗಿಂತಲೂ ಹೆಚ್ಚಾಗಿ ಒಳಗಿನ ಅಂತರಂಗ ಶುದ್ಧೀಕರಣವನ್ನ ಆತನು ಬಹಳವಾಗಿ ಅಪೇಕ್ಷಿಸುವನಾಗಿದ್ದಾನೆ. ಅದಕ್ಕೋಸ್ಕರ ಕೀರ್ತನೆಗಳು 51:6 ಹೀಗೆ ದೇವರಾತ್ಮ ಬರೆಸಿದ್ದಾನೆ, ಯಥಾರ್ಥ ಚಿತ್ತವೇ ನಿಮಗೆ ಸಂತೋಷ, ಸುಜ್ಞಾನದ ರಹಸ್ಯವನ್ನು ನನಗೆ ತಿಳಿಯಪಡಿಸು. ನಾವು ಯಥಾರ್ಥತೆ ಇದು ಎಲ್ಲಿ ಬರ್ತದೆ, ಯಥಾರ್ಥತೆ ಅದು ಹೃದಯದಲ್ಲಿ ಬರುವಂತದಾಗಿದೆ. ಅದಕ್ಕೋಸ್ಕರ ಕರ್ತನ ವಾಕ್ಯ ಹೇಳಿದರೆ ಯಥಾರ್ಥರಿಗೆ ಕತ್ತಲೆಯೂ ಜ್ಯೋತಿ ಮೂಡ್ತದೆ, ದಯೆಯು ಕನಿಕರ ಉಳ್ಳ ದೇವರೇ ಆ ಜ್ಯೋತಿ ಎಂಬುದಾಗಿ. ಹಾಗಾದ್ರೆ ದೇವರು ನೋಡುವಂಥದ್ದು ಮನುಷ್ಯರೊಳಗೆ ಹೊರಗಿನ ಸೌಂದರ್ಯವನ್ನಲ್ಲ, ಅದು ಹೊರಗಿನ ತೋರಿಕೆ ಜೀವನವನ್ನಲ್ಲ, ದೇವರು ನನ್ನನ್ನು ಮತ್ತೆ ನಿನ್ನ ನೋಡುವಂಥದ್ದು ಅಂತರಂಗದಲ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳಿದರೆ ಅಂತರಂಗದಲ್ಲಿ ನಡೆಯೋದನ್ನು ನೋಡಿ ನಾನು ಬಹಿರಂಗವಾಗಿ ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ. ಆದ್ರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರಿಗೆ ಅಂತರಂಗ ಶುದ್ಧೀಕರಣ ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ನೋಡ್ತಾ ಇದ್ದೇವೆ. ಇದರಿಂದಾಗಿ ಯೇಸು ಕ್ರಿಸ್ತನು ಬಂದನು, ಆತನು ಹೊಸ ಒಂದು ಒಡಂಬಡಿಕೆ, ಹಳೆಯದಕ್ಕಿಂತಲೂ ಇನ್ನೂ ಒಳ್ಳೆ ಇಂಪ್ರೂವ್ ಆಗಿರುವಂತ, ಇನ್ನೂ ಬೆಟರ್ ಅಥವಾ ಒಳ್ಳೆದಾಗಿರುವಂತ ಒಂದು ಒಡಂಬಡಿಕೆನ ಆತನು ಮಾಡಿಕೊಳ್ತಾ ಇದ್ದಾನೆ. ಯಾಕಂದ್ರೆ ಹಳೆಯ ಒಡಂಬಡಿಕೆ ನಮ್ಮನ್ನು ಹೇಗೆ ಬಿಡುಗಡೆ ಮಾಡಿಕೆ ಅದಕ್ಕೆ ಶಕ್ತಿ ಆಗ್ಲಿಲ್ವೋ, ಅದು ಕೆಪ್ಯಾಸಿಟಿ ಆಗ್ಲಿಲ್ವೋ, ಅದಕ್ಕೋಸ್ಕರ ದೇವರು ಹಳೆದನ್ನ ತೆಗೆದುಹಾಕಿ ಇಲ್ಲವೇ ಹಳೆದನ್ನ ಇಲ್ಲದ ಹಾಗೆ ಮಾಡಿ ಹೊಸ ಒಂದು ಒಡಂಬಡಿಕೆನ ಆತನು ಮಾಡಿಕೊಳ್ತಾನೆ ಈ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಆದ್ರಿಂದ ದೇವರು ಯೇಸುವನ್ನ ನಮ್ಮ ಜೀವಿತದಲ್ಲಿ ಒಂದು ಉದಾಹರಣೆಯಾಗಿ ಇಟ್ಟಿದ್ದಾನೆ. ಅಷ್ಟು ಮಾತ್ರ ಪವಿತ್ರಾತ್ಮನನ್ನ ಆ ಒಂದು ಯೇಸುವಿನ ಮಾರ್ಗದಲ್ಲಿ ನಡೀಲಿಕ್ಕೆ ಬದ್ಧರಾಗುವಂತೆ ಸಹಾಯಕ ಆತ್ಮನಾಗಿ ದೇವರು ಈ ಆತ್ಮನನ್ನ ನಮಗೆ ಒದಗಿಸಿಕೊಟ್ಟಿದ್ದಾನೆ. ದೇವ ನಾಮ ಸ್ತೋತ್ರ. ಯಾವ ಧರ್ಮಶಾಸ್ತ್ರಕ್ಕೆ ದೇವರ ಮೆಚ್ಚಿಸಬೇಕೆಂಬುದಾಗಿ ಪ್ರಯತ್ನ ಮಾಡಿದ್ರು ಕೂಡ ದೇವನ ಹಳೆ ಒಡಂಬಡಿಕೆ ಪ್ರಕಾರ ಮೆಚ್ಚಿಸಲಿಕ್ಕೆ ಆಗ್ಲಿಲ್ವೋ, ಆದ್ರೆ ಈ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಅಲ್ಲಿ ಕೃಪೆಯು ನಮ್ಮನ್ನ ಕಾಪಾಡಲಿಕ್ಕೆ ಶುರುವಾಯ್ತು. ನಾವೇನೋ ತಪ್ಪು ಮಾಡಿದ್ದೇವೆ, ಆದ್ರೆ ಕೃಪೆ ಅಲ್ಲಿ ಬಂದು ನಮ್ಮನ್ನು ಮುಚ್ಚುತ್ತಾ ಇತ್ತು. ನಾವೇನೋ ಮಿಸ್ ಮಾಡಿದ್ದೇವೆ, ಆದ್ರೆ ಕೃಪೆ ಬಂದಲ್ಲಿ ನಮ್ಮನ್ನು ಮುಚ್ಚಿ ಆ ಕೃಪೆ ನಿಮಿತ್ತವಾಗಿ ತಂದೆಗೆ ನಾವು ಮೆಚ್ಚುಗೆಯ ಮಕ್ಕಳಾಗಿ ನಡ್ಕೊಳ್ಳುವಂತೆ ಆ ಒಂದು ಕೃಪೆಯ ಆ ಹೊಸ ಒಡಂಬಡಿಕೆ ನಮ್ಮನ್ನು ಕಾಪಾಡುತ್ತೆ ಎಂಬುದಾಗಿ ನಾವು ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ವಚನವಾಗಿ ನಾವು ನೋಡ್ತೇವೆ ಒಂದು ವಾಕ್ಯ ಬರೆದಿದೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2:13 ಏನೋ 13 ವಚನ ಒಂದು ವೇಳೆ ನಾವು ಓದಿಕೊಳ್ಳುತ್ತಾರೆ, ಯಾಕಂದ್ರೆ ದೇವರೇ ತನ್ನ ಶುಚಿತ್ವವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನ ಪ್ರಯತ್ನವನ್ನ ಉಂಟು ಮಾಡುವನಾಗಿದ್ದಾನೆ. ವಾವ್, ದೇವರ ವಾಕ್ಯ ಎಷ್ಟು ಚೆನ್ನಾಗಿ ನೋಡ್ರಿ, ತನ್ನ ಶುಚಿತ್ವವನ್ನ ನೆರವೇರಿಸಬೇಕೆಂದು ದೇವರು ನಮ್ಮ ಜೀವಿತದಲ್ಲಿ ಒಂದು ಚಿತ್ತವನ್ನು ಇಟ್ಕೊಂಡಿದ್ದಾನೆ. ಇವತ್ತು ಆತನ ಚಿತ್ತ ನಿಮ್ಮ ಮುಖಾಂತರವಾಗಿಯೇ ನಾನು ಮತ್ತೆ ನೀವು ಸೃಷ್ಟಿಸಲ್ಪಟ್ಟಿದ್ದೇವೆ. ದೇವ್ರು ನಮ್ಮನ್ನ ಸುಮ್ಮನೆ ಕಾಟಾಚಾರವಾಗಿ ಏನೋ ನನ್ನ ಕೈಲಿ ಒಂದು ಶಕ್ತಿ ಇದೆ ನೋಡ್ರಿ, ನಾನು ಸೃಷ್ಟಿ ಹೆಂಗ್ ಮಾಡ್ತೀನಿ ನೋಡ್ರಿ ಎಂಬ ತನ್ನ ಭುಜಬಲ ತೋರಿಸ್ಕೊಳ್ಳೋಕ್ಕೋಸ್ಕರವಾಗಿ ದೇವ್ರು ಏನನ್ನು ಉಂಟು ಮಾಡಲಿಲ್ಲ. ದೇವ್ರು ಏನನ್ನು ಉಂಟು ಮಾಡಿದ್ದಾನ, ಅದೆಲ್ಲವನ್ನ ಉದ್ದೇಶಪೂರ್ವಕ ಉಂಟು ಮಾಡಿದ್ದಾನೆ. ಆದರೆ ಕ್ರಿಸ್ತನಲ್ಲಿ ಪ್ರಿಯ ದೈವ ಮಕ್ಕಳೇ, ನನ್ನನ್ನ ಮತ್ತೆ ನಿನ್ನನ್ನ ದೇವ್ರು ಉಂಟು ಮಾಡಿದ ಮುಖ್ಯ ಉದ್ದೇಶ ಏನೆಂಬ ತಿಳ್ಕೊಳ್ಳೋದು ಅದು ಬಹಳ ಪ್ರಾಮುಖ್ಯ. ಇವತ್ತು ಪ್ರಾಣಿಗಳನ್ನ ನೋಡ್ತೇವೆ, ಅವು ತಿಂತವೆ, ಕುಡಿತವೆ, ಸಾಯ್ತವೆ, ಏನೋ ಅದಕ್ಕೆ ಒಂದು ಹಿಂದಿನ ಹೇಳ್ತಾರೆ ಕಾವೋ ಪೀವೋ ಮಜಾಕರು ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳು, ನಾವು ಬರೀ ಒಂದು